ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ಇವತ್ತಿನ ಕರ್ನಾಟಕ ಟಿ ವಿಯ ವಿಶೇಷ ಸುದ್ದಿಗಳಲ್ಲಿ ಸ್ಯಾಂಡಲ್ವುಡ್ನ ಸುದ್ದಿಗಳೇ ಜಾಸ್ತಿ ಇದೆ ಒಂದಷ್ಟು ಕಹಿ ಸುದ್ದಿಗಳು ಒಂದಷ್ಟು ಸಿಹಿ ಸುದ್ದಿಗಳು ಅಂತ ಹೇಳ್ಬೋದು ಇವತ್ತು ಸ್ಯಾಂಡಲ್ವುಡ್ನ ಇವತ್ತು ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ಕರಿಚಿರತೆ ದುನಿಯಾ ವಿಜಯ್ ಅವರ ಹುಟ್ಟಿದ ಹಬ್ಬ ಇತ್ತೀಚೆಗಷ್ಟೇ ಸಲಗ ಸಕ್ಸಸ್ನಿಂದ ಫುಲ್ ಜೋಶ್ನಲ್ಲಿದ್ದಾರೆ ದುನಿಯಾ ವಿಜಯ್ ಜೊತೆಗೆ ತೆಲುಗಿನ ಸ್ಟಾರ್ ನಟ ಬಾಲಕೃಷ್ಣ ಅವರ ಮುಂದಿನ ಸಿನಿಮಾಗೆ ವಿಲನ್ ಆಗಿ ಕೂಡ ಆಯ್ಕೆಯಾಗಿದ್ದಾರೆ ಸೊ ಇದು ಕೂಡ ಕನ್ನಡ ಚಿತ್ರರಂಗದಿಂದ ಮತ್ತೊಬ್ಬ ನಟ ಟಾಲಿವುಡ್ನಲ್ಲಿ ಒಂದು ದೊಡ್ಡ ಸಿನಿಮಾಗೆ ಆಯ್ಕೆಯಾಗಿರೋದು ಒಂದು ಸಂಭ್ರಮದ ಸುದ್ದಿ ವಿಜಯ್ ಅವ್ರ ಬಗ್ಗೆ ಅವರು ಬೆಳೆದು ಬಂದ ರೀತಿಯ ಒಂದು ಚಿಕ್ಕ ಒಂದು ಇಣುಕು ನೋಟ ಅಂತ ಹೇಳೋದಾದರೆ ಅವರಷ್ಟು ಅಂದರೆ ಗ್ರಾಸ್ ರೂಟ್ ಲೆವೆಲಿಂದ ಬಂದಂಥ ಮತ್ತೊಬ್ಬ ನಟ ಕನ್ನಡದಲ್ಲಿ ಸಿಗೋದು ಕಷ್ಟ ಉಪೇಂದ್ರ ಅವ್ರ ತರಹ ದುನಿಯಾ ವಿಜಯ್ ತರಹ ಅದರಲ್ಲಿ ದುನಿಯಾ ವಿಜಯ್ ವಿಶೇಷತೆ ಏನು ಅಂತ ಹೇಳಿದರೆ ಒಬ್ಬ ಕಾರ್ಮಿಕನಿಂದ ನಿರ್ಮಾಪಕನವರೆಗೂ ಬೆಳೆದಂಥ ನಟ ದುನಿಯಾ ವಿಜಯ್ ಹಾಗೆ ನೋಡಿದರೆ ನೀವು ಶಿವಣ್ಣನ ಭಾಳಷ್ಟು ಸಿನಿಮಾಗಳಲ್ಲಿ ಸಂತ ಸಿನಿಮಾ ಆಗ್ಬೋದು ಅಥವಾ ಹಿಂದಿನ ಸಿನಿಮಾಗಳಲ್ಲಿ ಒಬ್ಬ ಆಗಿ ಹಿಂದೆ ನಿಂತ್ಕೊಂಡಿರ್ತಾರೆ ದುನಿಯಾ ವಿಜಯ್ ಒಬ್ಬ ಫೈಟ್ರಿಂದ ರೈಟ್ರ್ವರೆಗೂ ಬೆಳೆದ್ರು ಸೊ ಆ ಮಟ್ಟಿಗಿನ ಶಕ್ತಿ ಇಟ್ಕೊಂಡಿದ್ರು ಇರುವಂತಹ ನಟ ಅವರ ಮೊದಲ ಸಿನಿಮಾ ದುನಿಯಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಅವರ ಮೊದಲ ಸಿನಿಮಾ ದುನಿಯಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಅದು ಅವ್ರ ಲೈಫ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕಪ್ಪಾಗಿದ್ದು ಹಳೆ ಬಟ್ಟೆ ಹಾಕೊಂಡವರೆಲ್ಲ ಕಳ್ಳರಲ್ಲ ಬದುಕದಕ್ಕೆ ನಂಬಿಕೆ ಬೇಕು ಬಾ ಅಂತ ದುನಿಯಾ ವಿಜಯ್ ಒಂದು ಅದೇ ಈ ತರಕಾರಿಯ ಲಾರಿಯಲ್ಲಿ ದುನಿಯಾ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ ಅವರು ದುನಿಯಾ ವಿಜಿ ಅವ್ರನ್ನ ಸೇವ್ ಮಾಡೋದಕ್ಕೆ ಬಂದಾಗ ದುನಿಯಾ ವಿಜಿ ನೋಡಿನೇ ಅವ್ರಿಗೆ ಭಯ ಆಗಿರುತ್ತೆ ಅಲ್ಲಿ ನಾಯಕನನ್ನು ನೋಡಿ ಅವ್ರಿಗೆ ಭಯ ಆಗಿರುತ್ತೆ ಇವನ ಜೊತೆ ಹೆಂಗಪ್ಪ ಹೋಗೋದು ಅವರೇ ಪರವಾಗಿರಲಿಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಂದವರೇ ಸ್ವಲ್ಪ ಚೆನ್ನಾಗಿದ್ದರು ನೋಡೋಕ್ಕೆ ಇವನು ಇನ್ನೇನು ಮಾಡ್ತಾನೋ ಅನ್ನೋ ಭಯ ಆಗುತ್ತೆ ಸೊ ಆಗ ಆ ದುನಿಯಾ ರಶ್ಮಿ ಭಯ ಪಡ್ತಾರೆ ಇವ್ರ ಜೊತೆ ಬರೋದಕ್ಕೆ ಆಗ ಹೇಳುವಂಥ ಡೈಲಾಗ್ ಇದು ಕಪ್ಪಾಗಿದ್ದು ಹಳೆ ಬಟ್ಟೆ ಹಾಕೊಂಡವರೆಲ್ಲ ಕಳ್ರಲ್ಲ ಬದುಕೋದಕ್ಕೆ ನಂಬಿಕೆ ಬೇಕು ಬಾ ಅಂತ ಕರೀತಾರೆ ಸೊ ದುನಿಯಾ ವಿಜಯನ ನೋಡಿದರೆ ಆರಂಭದಲ್ಲಿ ಇವರು ಹೀರೋ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆದರೆ ಆ ಡೆಡಿಕೇಶನ್ ನೋಡಿದರೆ ಅವರು ಒಬ್ಬ ಫೈಟ್ರಿಂದ ರೈಟ್ರು ಇವತ್ತು ಸಲಗಾದಲ್ಲಿ ಡೈರೆಕ್ಟ್ರಾಗಿ ಹಿಟ್ಟಾಗಿದ್ದಾರೆ ಅವರ ಅವರ ಬರವಣಿಗೆ ಕೂಡ ತುಂಬ ಚೆನ್ನಾಗಿದೆ ದುನಿಯಾ ವಿಜಯ್ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬರವಣಿಗೆನ ಕೂಡ ತುಂಬ ಬಾರಿ ನಾವು ನೋಡಿದ್ವಿ ತಾಯಿ ಬಗ್ಗೆ ಬರಿತಾ ಇದ್ದರು ಹೀಗೆ ದುನಿಯಾ ವಿಜಯ್ ಮೊದಲಿಗೆ ಫೈಟರ್ ಆದರು ಆಮೇಲೆ ಹೀರೋ ಆದರು ಆಮೇಲೆ ಪ್ರೊಡ್ಯೂಸರ್ ಆದರು ಆಮೇಲೆ ಡೈರೆಕ್ಟರ್ ಆದರು ಜಯಮನ್ ಮಗ ಸಿನಿಮಾನ ಮಾಡಿದರು ಒಂದು ಒಂದಷ್ಟು ಅವ್ರ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಬರ್ತಾಯಿದ್ರು ಕೂಡ ಪ್ರೊಡ್ಯೂಸರ್ ಆಗಿ ಮೊದಲ ಸಿನಿಮಾದಲ್ಲೇ ಯಶಸ್ವಿ ಆದರು ದುನಿಯಾ ವಿಜಯ್ ಜಯಮನ್ ಮಗ ಒಂದಷ್ಟು ಅದ್ಭುತವಾದಂಥ ಗಳಿಕೆಯನ್ನು ಕಾಣ್ತು ಜೊತೆಗೆ ಯಶಸ್ವಿ ಆಯಿತು ಅದರಲ್ಲಿ ಅವರು ಭಾಳ ಈಗಾಗಲೇ ಏನು ದುರಂತದಲ್ಲಿ ತೀರ್ಕೊಂಡಂಥ ಉದಯ್ ಅವರು ಅನಿಲ್ ಅವರು ಕೂಡ ಒಳ್ಳೆಯ ಪಾತ್ರನ ಮಾಡಿದರು ದುನಿಯಾ ವಿಜಯ್ ಅವರ ಮೊದಲ ಪ್ರೊಡಕ್ಷನ್ ಜಯಮನ್ಮಗ ಮಗ ಸಕ್ಸಸ್ ಆಯಿತು ಆಮೇಲೆ ಡೈರೆಕ್ಷನ್ಗಿಳಿದ್ರು ಅಲ್ಲಿ ಕೂಡ ಸಲಗ ಮೂಲಕ ಸಕ್ಸಸ್ ಆದರು ಮಾಸ್ತಿ ಗುಡಿ ಕತೆಯನ್ನು ಕೊಟ್ಟಿದ್ದರು ಆದರೆ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಮಾಸ್ತಿ ಗುಡಿಯಲ್ಲಿ ಒಂದಷ್ಟು ದುರಂತದ ಘಟನೆಗಳಿತ್ತು ಇನ್ನು ಅವ್ರ ಜೀವನ ಕೂಡ ಪದೇ ಪದೇ ಒಂದಷ್ಟು ಸಮಸ್ಯೆಗಳಲ್ಲಿ ವೈಯಕ್ತಿಕ ಜೀವನ ಸಿಕ್ಕಾಕೋತಾ ಇತ್ತು ಆದರೆ ಪ್ರತಿ ಬಾರಿ ಕೂಡ ಸಮಸ್ಯೆಯನ್ನು ಎದುರಿಸಿ ಎದ್ದು ಬಂದಂಥ ನಾಯಕ ಅಥವಾ ಎದ್ದು ಬಂದಂತಹ ವ್ಯಕ್ತಿತ್ವ ಅಂದರೆ ದುನಿಯಾ ವಿಜಯ್ ಅದೆಲ್ಲವನ್ನು ಮೀರಿ ಬೆಳೀತಾ ಇದ್ದಾರೆ ಈಗ ಕನ್ನಡವನ್ನು ಮೀರಿ ತೆಲುಗಿಗೆ ಹೋಗ್ತಾ ಇದ್ದಾರೆ ಸೊ ದುನಿಯಾ ವಿಜಯ್ ಅವ್ರಿಗೆ ನಮ್ಮ ಕಡೆಯಿಂದ ಕರ್ನಾಟಕ ಟಿ ವಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಇದರ ಜೊತೆಗೆ ಇವತ್ತು ಬೇಸರದ ಸುದ್ದಿ ಏನು ಅಂತ ಹೇಳಿದರೆ ಇದೇ ದುನಿಯಾ ವಿಜಯ್ ಅವರ ರಜನಿಕಾಂತ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಂತಹ ಪ್ರದೀಪ್ ರಾಜ್ ಇವತ್ತು ತೀರ್ಕೊಂಡಿದ್ದಾರೆ ನಲವತ್ತಾರು ವರ್ಷ ಅದೇನೋ ಈ ಸ್ಯಾಂಡಲ್ವುಡ್ಗೆ ನಲವತ್ತಾರು ಅನ್ನೋದೇ ಒಂದು ದುರಂತನೋ ಗೊತ್ತಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರನ್ನ ಕಳ್ಕೊಂಡಿದ್ದು ಕೂಡ ನಲವತ್ತಾರರ ವಯಸ್ಸಿಗೆ ಪ್ರದೀಪ್ ರಾಜ್ ಒಳ್ಳೆ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದರು ರಾಕಿಂಗ್ ಸ್ಟಾರ್ ಯಶ್ ಅವರ ಕಿರಾತಕ ಸಿನಿಮಾ ಯಶ್ ಇನ್ನೂ ಕೂಡ ಒಬ್ಬ ಅಂದರೆ ಜನಮಾನಸದಲ್ಲಿ ಬೇರೂರಿಲ್ಲದ ಸಂದರ್ಭದಲ್ಲಿ ಕಿರಾತಕ ಸಿನಿಮಾ ಎಷ್ಟರ ಮಟ್ಟಿಗೆ ಯಶ್ ಅವ್ರನ್ನ ಒಂದು ಜನ ಮೆಚ್ಚುವಂಥ ನಾಯಕನನ್ನಾಗಿ ಮಾಡಿತ್ತು ಅಂತ ಹೇಳಿದರೆ ಅದು ತಮಿಳಿನ ರೀಮೇಕ್ ಆದರೂ ಕೂಡ ಅದನ್ನು ಕನ್ನಡಕ್ಕೆ ಪ್ರದೀಪ್ ರಾಜ್ ಎಷ್ಟು ಚೆನ್ನಾಗಿ ತಂದಿದ್ರು ಅಂದರೆ ಅದರಲ್ಲಿ ಒಳ್ಳೆ ತಾರಾ ಅವರಾಗಲಿ ತಾರಾ ಮತ್ತು ನಾಗಾಭರಣ ಅವರ ಪಾತ್ರದ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮೂಡಿಬಂದಿತ್ತು ಅದರ ಜೊತೆಗೆ ಯಶ್ ಚಿಕ್ಕಣ್ಣ ಇವರು ಕೂಡ ಅತ್ಯುತ್ತಮವಾದ ಕಾಂಬಿನೇಷನ್ನು ಆ ಕಾಮಿಡಿ ಪಂಚ್ಗಳು ಸಖತ್ ಎಂಜಾಯ್ ಮಾಡಿದರು ಕಿರಾತಕ ಸಿನಿಮಾನ ಕಿರಾತಕ ಟೂ ಕೂಡ ಬರುತ್ತೆ ಅಂಥೇಳಿ ಕೆ ಜಿ ಎಫ್ ಚಾಪ್ಟರ್ ಒನ್ ನಂತರ ಸುದ್ದಿ ಆಯಿತು ಆದರೆ ಈ ನಡುವೆ ಪ್ರದೀಪ್ ರಾಜ್ ಅವರೇ ಇಲ್ಲ ಸೊ ಅವರು ಪಾಂಡಿಚೇರಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂಥ ಸುದ್ದಿ ಇದೆ ಸೊ ಸ್ಯಾಂಡಲ್ವುಡ್ನ ದುನಿಯಾ ವಿಜಯ್ ಅವರಾಗಲಿ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಅವರಾಗಲಿ ಪಾಂಡಿಚೇರಿಗೆ ಹೋಗುವಂಥ ಸಾಧ್ಯತೆಗಳು ತೀರ ಕಡಿಮೆ ಸೊ ನಮ್ಮ ಕಡೆಯಿಂದ ಕೂಡ ಪ್ರದೀಪ್ ರಾಜ್ ಅವರ ನಿಧನಕ್ಕೆ ಒಂದು ನೆನಪುಗಳ ನಮನ ಇದು ಅಂತ ಹೇಳ್ಬೋದು ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದರು ರಜನಿಕಾಂತ ದುನಿಯಾ ವಿಜಯ್ ಅವರ ಡ್ಯುಯಲ್ ರೋಲ್ ರಜನಿ ಮತ್ತು ಕಾಂತ ಈ ಎರಡು ತರಹದ ಒಂದು ಡ್ಯುಯಲ್ ರೋಲ್ನ ದುನಿಯಾ ವಿಜಯ್ಗೆ ಮೊದಲ ಬಾರಿಗೆ ಮಾಡಿಸಿದ್ರು ಕೆ ಮಂಜು ಅವರ ಪ್ರೊಡಕ್ಷನ್ ಅದು ತುರುವೇಕೆರೆಯಲ್ಲಿ ಆಡಿಯೋ ರಿಲೀಸ್ ಆಗಿತ್ತು ಕಿಚ್ಚ ಸುದೀಪ್ ಅವರು ಆಡಿಯೋ ರಿಲೀಸಿಗೆ ಬಂದಿದ್ದರು ಆ ವೇದಿಕೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ದರು ದುನಿಯಾ ವಿಜಯ್ ಕಿಚ್ಚ ಸುದೀಪ್ ಮೂರು ಜನ ಇದ್ದರು ಸೊ ತುಂಬ ದೊಡ್ಡದಾಗಿ ಸಿನಿಮಾಗಳನ್ನು ಮಾಡ್ತಾಯಿದ್ರು ಪ್ರದೀಪ್ ರಾಜ್ ಅದರ ಕಾರ್ಯಕ್ರಮಗಳು ಕೂಡ ತುಂಬ ದೊಡ್ಡದಾಗಿ ಮಾಡ್ತಾಯಿದ್ರು ಸಕ್ಸಸ್ ಕೂಡ ಆಗಿದ್ರು ಸಿನಿಮಾಗಳು ನೋಡಿದರೆ ಸಿನಿಮಾಗಳ ಮೂಲಕ ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡುವಂಥ ಕನಸಿತ್ತು ಆದರೆ ಅದ್ರ ನಡುವೆ ಆಗಲಿದ್ದಾರೆ ಸೊ ಅವರ ಆಗಲಿದ್ದ ಆತ್ಮಕ್ಕೆ ಅವರ ಕುಟುಂಬದವರಿಗೆ ದೇವರು ಶಕ್ತಿ ನೀಡಲಿ ಅಂತ ಕರ್ನಾಟಕ ಟಿ ವಿ ಕಡೆಯಿಂದ ಕೇಳ್ಕೊತೀವಿ ಸೊ ಇದು ಇವತ್ತಿನ ಸ್ಯಾಂಡಲ್ವುಡ್ನ ಸಿಹಿ ಹಾಗೂ ಕಹಿ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ